ಹಾಯ್, ನಾನು ಕುಶಾಲ್ ಫ್ರಮ್ ಸೈಬರ್ ದಿಸ್ ಎಂಟರ್ಟೈನ್ಮೆಂಟ್. ನಾನು ಗಿಫ್ಟ್ ವಿಡಿಯೋದಲ್ಲಿ ಏನಪ್ಪ ತಿಳಿಸ್ಕೊಡ್ತಾ ಏನಂತ ಅಂದರೆ, ನಿಮಗಾಗಲೇ ನಾನು ಹೇಳಿದ್ದೆ ಯಾವುದು ಬಡ್ಜೀಸಲ್ಲಿ ಬೆಸ್ಟ್ ಬ್ರೀಡಿಂಗ್ ಕೊಡುತ್ತೆ, ಯಾವ ಕಲರ್ ಬಡ್ಜಿ ನಿಮ್ಗೆ ಬೆಸ್ಟ್ ಬ್ರೀಡಿಂಗ್ ಕೊಡುತ್ತೆ, ಜೊತೆಗೆ ಇನ್ಬ್ರೀಡಿಂಗ್ ಬಗ್ಗೆ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ದಯವಿಟ್ಟು. ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಿಮ್ಮ ಸೈ ಬಡ್ಜೀಸ್ ಎಂಟರ್ಟೈನ್ಮೆಂಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ನಾವು ಇವಾಗ ಬಂದಿದ್ದೀವಿ ನಮ್ಮ ಸೆಟಪ್ ಹತ್ರ. ಇವಾಗ ನಾನು ನಿಮಗೆ ಇನ್ಬ್ರೀಡಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈಗ ಮೊದಲನೇದಾಗಿ ಫಸ್ಟು ಈ ಪೇರ್ ಇದೆಲ್ಲ ನಿಮಗೆ ಕಾಣಿಸ್ತಿದೆ ಅನ್ಕೊತೀನಿ, ಇದರಲ್ಲಿ ಒಂದು ಪೇರ್ ಬ್ರೀಡಿಂಗ್ ಮಾಡಿದೆ, ಒಟ್ಟು 5 ಮರಿಗಳನ್ನ ಮಾಡಿರೋಂಥದ್ದು. ನಾನು ನಿಮಗೆ ಬಡ್ಜೀಸ್ ಅಪ್ಡೇಟ್ನ ಮಾಡ್ತೀನಿ ಸದ್ಯದಲ್ಲೇ. ಇದರಲ್ಲಿ 5 ಮರಿಗಳಿದೆ, ಕೆಳಗಡೆ 4 ಬಡ್ಜೀಸ್ ಇದೆ, ಒಂದು ಯೆಲ್ಲೋ, ಒಂದು ಬ್ಲೂ, ಒಂದು ಗ್ರೀನ್, ಮತ್ತು ಇನ್ನೊಂದು ಈ ಕಡೆ ಇದೆಯಲ್ಲ, ಇದು ಗ್ರೀನ್ ಆ್ಯಂಡ್ ಯೆಲ್ಲೋ ಮಿಕ್ಸು. ಎಕ್ಸಾಂಪಲ್ ಆಗಿ ತೊಗೊಳೋಣ, ಇದರಲ್ಲಿ ಮರಿ ಮಾಡಿದೆಯಲ್ಲ, ಈ ಮರಿಗಳು ದೊಡ್ಡವಾಗಿ ಈ ಥರ ಆಗಿದ್ದಾವೆ. ಇದು ಈ ಥರ ದೊಡ್ಡವಾದ ಮೇಲೆ ಇವುಗಳು ಇದ್ರ ಜೊತೆ ಬ್ರೀಡ್ ಮಾಡ್ಬೋದು, ಅದನ್ನು ಕ್ರಾಸ್ ಬ್ರೀಡಿಂಗ್ ಅಂತಾರೆ. ಇವಾಗ ಈ ಮರಿ ಮಾಡಿದೆಯಲ್ಲ, ಈ 5 ಮರಿ ಇದೆ, 5 ಮರಿಲಿ 4 ಮರಿ ತೊಗೊಳೋಣ, ಬ್ರೀಡಿಂಗ್ ಮಾಡ್ತು ಅಂತಂದರೆ ಅದು ಇನ್ಬ್ರೀಡಿಂಗು. ಇನ್ಬ್ರೀಡಿಂಗ್ ಆದರೆ ಏನೇನು ಕಾರಣಗಳು ಇದೆ ಅನ್ನೋದಾದರೆ, ಮೊದಲನೇದಾಗಿ ಇನ್ಬ್ರೀಡಿಂಗ್ ಆಯಿತು ಅನ್ನೋದಾದರೆ ಬಡ್ಜೀಸ್ ಪೇರ್ ಆಗೋಲ್ಲ, ಫಸ್ಟ್ ರೀಸನ್ನು. ಎರಡನೇ ರೀಸನ್ನು ಪೇರ್ ಆಗುತ್ತೆ ಆದರೆ ಬ್ರೀಡ್ ಆಗೋಲ್ಲ. ಮೂರನೇ ರೀಸನ್ನು ಪೇರ್ ಆಗುತ್ತೆ, ಬ್ರೀಡು ಕೂಡ ಆಗುತ್ತೆ ಆದರೆ ಮೊಟ್ಟೆ ಇಡಲ್ಲ. ನಾಲ್ಕನೇ ರೀಸನ್ ಬೇರೂ ಆಗುತ್ತೆ, ಬ್ರೀಡು ಆಗುತ್ತೆ, ಮೊಟ್ಟೆನೂ ಇಡುತ್ತೆ ಆದರೆ ಮರಿ ಆಗೋಲ್ಲ. ಈ ಥರ ಎಷ್ಟೊಂದು ಚಾನ್ಸಸ್ಗಳಿರುತ್ತೆ. ಒಂದೊಂದು ಪೇರಲ್ಲಿ ಎಲ್ಲ ಆಗಿರುತ್ತೆ, ಮೊಟ್ಟೆ ಕೂಡ ಮರಿ ಕೂಡ ಆಗಿರುತ್ತೆ ಆದರೆ ಮರಿ ಬದುಕಲ್ಲ. ಇನ್ನೊಂದು ಹೇಳೋದಾದರೆ ಎಲ್ಲೋ ಒಂದು ಕೆಲವು ಅದೃಷ್ಟ ಬಡ್ಜೀಸ್ಗಳು ಮರಿಗಳು ಕೂಡ ಉಳ್ಕೊತವೆ. ಉಳ್ಕೊಂಡಾದಮೇಲೆ ಮುಂದೆ ಅವುಗಳು ಮರಿ ಮಾಡೋಕ್ಕಾಗಲ್ಲ, ಅದು ಲಾಸ್ಟ್ ಆಫ್ ದಿ ಬ್ರೀಡ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅದಕ್ಕಾಗಿ ನಾನು ಹೇಳೋದು, ನೀವು ಯಾವಾಗಲೂ ಬ್ರೀಡರ್ಸ್ ಹತ್ರ ತೊಗೊಳ್ಳಿ, ಕ್ರಾಸ್ ಬ್ರೀಡಿಂಗ್ನ ಮಾಡಿಸಿ ಹೊರತು ಇನ್ಬ್ರೀಡಿಂಗ್ನ ಮಾಡ್ಸೋಕೆ ಹೋಗ್ಬೇಡಿ. ಯಾಕೆಂತಂದರೆ ಇನ್ಬ್ರೀಡಿಂಗ್ ಅಂದರೆ ಫಸ್ಟ್ ಬ್ರೀಡ್ ಮಾಡಿಸ್ತೀರ ಆದರೆ ನೆಕ್ಸ್ಟ್ ಬ್ರೀಡಲ್ಲಿ ಆ ಬ್ರೀಡೇ ನಿಂತೋಗುತ್ತೆ, ಬ್ರೀಡಿಂಗ್ ಸೆಟಪ್ ಕೂಡ ಹಾಳಾಗೋಗುತ್ತೆ. ಆದ್ದರಿಂದ ಇನ್ಬ್ರೀಡಿಂಗ್ನ ಮಾಡ್ಸೋಕೆ ಹೋಗ್ಬೇಡಿ. ದಯವಿಟ್ಟು ನೀವು ಬಡ್ಜೀಸ್ ತೊಗೋಬೇಕಾದ್ರೆ ಒಂದ್ಸರಿ ಅಂಗಡಿಯವ್ರನ್ನ ಕೇಳಿ, ಅಥವಾ ಬ್ರೀಡರ್ಸ್ ಹತ್ರ ತೊಗೊಳ್ಳಿ, ಅಥವಾ ಸಣ್ಣ ಸಣ್ಣ ಬಡ್ಜೀಸ್ ಹಾಕ್ತಾ ಇರ್ತಾರಲ್ಲ ಅವ್ರ ಹತ್ರ ಕೂಡ ತೊಗೋಬೋದು ನೀವು. ಏಕೆಂತಂದರೆ ಅವ್ರ ಹತ್ರ ಆಗಲೇ 2 ಪೇರ್ ಇರುತ್ತೆ, ಆ ಪೇರ್ ಈ ಮರಿಗಳನ್ನ ನೀವು ಆರಾಮಾಗಿ ಕಂಡುಹಿಡಿಬೋದು. ಇವಾಗ ಆ್ಯಕ್ಚುಲಿ ಹೇಳಬೇಕಂತಂದರೆ ಈ ಅಪ್ಡೇಟ್ನ ನಾನು ಮಾಡೋಕ್ಕಾಗಲಿಲ್ಲ. ಇಲ್ಲಿ ಕೆಳಗಡೆ ಇರುವಂತಹ ಯೆಲ್ಲೋ ಮತ್ತು ಯೆಲ್ಲೋ ಗ್ರೀನ್ ಮಿಕ್ಸ್ ಇದೆಯಲ್ಲ, ಇವೆರಡು ಮರಿಗಳನ್ನ ಮಾಡಿದ್ದಾವೆ. ಆ ಮರಿಗಳೇ ಬ್ಲೂ ಮತ್ತು ಗ್ರೀನ್ ಇರುವಂಥದ್ದು, ಇಲ್ಲಿ ಅದರ ಪಕ್ಕನೇ ಕೂತಿದ್ದಾವೆ. ಆ್ಯಕ್ಚುಲಿ ಮರಿಗಳನ್ನ ಜೊತೆ ಬಿಡಬಾರ್ದು, ಅದು ಮರಿಗಳನ್ನ ಸಪ್ರೇಟ್ ಮಾಡಿ ಅದರ ಅಪ್ಪ ಅಮ್ಮನ ಒಂದು ತಿಂಗಳು ಸಪ್ರೇಟ್ ಮಾಡಾದಮೇಲೆ ಬಿಟ್ಟಿರುವಂಥದ್ದು. ಅದಕ್ಕಾಗಿ ಕಿತ್ತಾಡ್ತೀರ, ಇಲ್ಲಾಂದರೆ ಅವು ಕಚ್ಚಾಡ್ಬಿಡವು, ಮರಿಗಳನ್ನ ಸಾಯಿಸ್ಬಿಡವು. ಇವು ಅಪ್ಪ ಮಗಳು ಇಬ್ಬರು ಇಲ್ಲಿದ್ದಾವೆ ನೋಡಿ, ಕಾಣಿಸ್ತಿದೆ ಅನ್ಕೊತೀನಿ, ಇಲ್ಲೊಂದು ಇನ್ನೊಂದು. ಇವಾಗ ನೆಕ್ಸ್ಟ್ ಇಲ್ಲೊಂದು ಬ್ರೀಡ್ ಮಾಡಿದೆ, ಅದು ಇನ್ನೂ ಹೊರಗೆ ಬಂದಿಲ್ಲ, ಮರಿಗಳು ಎಲ್ಲ ಸಣ್ಣವು. ನೋಡಿದ್ರಲ್ಲ ಯಾವ ರೀತಿ ನಾನು ಇನ್ಬ್ರೀಡಿಂಗ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವಾಗ ಬೆಸ್ಟ್ ಬ್ರೀಡಿಂಗ್ ಬಡ್ಜಿ ಕಲರ್ ಯಾವುದು ಅಂತ, ಇಲ್ಲ ಜಸ್ಟ್ ಸಿಂಪಲ್ ಗ್ರೀನ್ ಕಲರ್ ಬಡ್ಜಿ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಸ್ವಲ್ಪ ಜನಕ್ಕೆ ಗೊತ್ತಿಲ್ಲದಿರೋರಿಗೆ ಹೇಳ್ತಾ ಇದ್ದೀನಿ, ಗ್ರೀನ್ ಕಲರ್ ಯಾಕೆ ಗ್ರೀನ್ ಕಲರು, ಬೇರೆ ಕಲರ್ ಮಾಡಲ್ಲ ಅಂತ ನೀವು ನಮ್ಮ ಪ್ರಶ್ನೆ ಮಾಡ್ಬೋದು ಕಮೆಂಟ್ಸಲ್ಲಿ. ಏನಕ್ಕೆ ಗ್ರೀನ್ ಕಲರು ಅನ್ನೋದಾದರೆ, ಗ್ರೀನ್ ಕಲರು ಕಾಡಲ್ಲಿ ಸಿಗುತ್ತೆ ನಿಮಗೆ, ಅಂದರೆ ನಮ್ಮ ಇಂಡಿಯನ್ಸ್ ಕಾಡಲ್ಲ, ಆಸ್ಟ್ರೇಲಿಯಾ ಮತ್ತು ಅಮೇರಿಕನ್ ಕಾಡುಗಳಲ್ಲಿ ಈ ಬಡ್ಜೀಸ್ಗಳು, ಗಿಳಿಗಳು ನಮ್ಮ ಇಂಡಿಯಲ್ಲಿ ಗಿಳಿಗಳು ಯಾವ ಥರ ಓಡಾಡ್ತಾವೋ ಆ ಥರ ಓಡಾಡ್ತಾ ಇರ್ತವೆ. ಅಲ್ಲಿ ಬರೀ ಗ್ರೀನ್ ಕಲರ್ ಇರುತ್ತೆ ಹೊರತು ಬೇರೆ ಯಾವ ಕಲರ್ ಇರಲ್ಲ. ಬೇರೆ ಕಲರ್ನ ನಾವೇ ಬೇರೆ ಬೇರೆ ಕೆಮಿಕಲ್ಸ್ ಹಾಕಿ ಬ್ರೀಡಿಂಗ್ ಮಾಡಿಸಿ ಕಲರ್ ಮಾಡಿರೋವಂಥದ್ದು. ಆದರೆ ಗ್ರೀನ್ ಕಲರು ನ್ಯಾಚುರಲ್ ಬ್ರೀಡು, ಅದಕ್ಕಾಗಿ ಅದು ನ್ಯಾಚುರಲಾಗಿ ಬ್ರೀಡ್ ಮಾಡುತ್ತೆ, ಜೊತೆಗೆ ಜಾಸ್ತಿ ಬ್ರೀಡ್ ಮರಿಗಳನ್ನ ಕೂಡ ತೆಗೆಯುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಗೈಸ, ಈ ವಿಡಿಯೋ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟಲ್ಲಿ ತಿಳಿಸ್ಬೋದು. ಜೊತೆಗೆ 2K ಅಂದರೆ 2000 ಸಬ್ಸ್ಕ್ರೈಬರ್ಸ್ ಆಗೋ ದಿನ ಅಥವಾ ಅದರ ಹಿಂದೆ ಮುಂದೆ ದಿನ ನಾನು Q&A ವಿಡಿಯೋನ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಈ ವಿಡಿಯೋದ ಕೆಳಗಡೆ ನಿಮಗೆ ನಮ್ಮ ಚಾನಲ್ ಬಗ್ಗೆ ಏನನ್ಸುತ್ತೆ, ಜೊತೆಗೆ ನಿಮ್ಗೆ ಏನಾರ ಪ್ರಶ್ನೆಗಳಿದ್ರು ಕೂಡ ಕಮೆಂಟ್ ಸೆಕ್ಷನಲ್ಲಿ ಬಿಡಿಸಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಮಾಡ್ದಲೆ ಹಂಗೆ ಅಂತ ಹೋಗಬೇಡಿ. ಮತ್ತೆ ನಿಮ್ಮ ಮುಂದೆ ಒಂದು ಇನ್ಫಾರ್ಮೇಟಿವ್ ಮಾಹಿತಿಯೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋಲಿ.